ಇಟ್ಟು ಹಿರಿಯ ಗುರುಗಳಾದ ದಿವಂಗತ ಮಾಂಬಾಡಿ ನಾರಾಯಣ ಭಾಗವತರನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಗುರುಗಳಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರ ಚರಣಾರವಿಂದಗಳಿಗೆ ಪಡಬಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಆದರಣೀಯರೇ, ಮಾಧ್ಯಮ ಮಿತ್ರರೇ, ಯಕ್ಷಗಾನ ಕ್ಷೇತ್ರದಲ್ಲಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು ಹಿಮ್ಮೇಳ ಶಿಕ್ಷಣವನ್ನು ಆರಂಭಿಸಿ ಈ ವರ್ಷಕ್ಕೆ 50ನೇ ವರ್ಷ ಸುವರ್ಣ ಸಂಭ್ರಮದಲ್ಲಿದ್ದೇವೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂದು ಯೋಚಿಸಿ ಸಮಗ್ರ ಶಿಷ್ಯರ ಸಮಾವೇಶವನ್ನು ಏರ್ಪಡಿಸೋಣ ಎಂಬುದಾಗಿ ಕಳೆದ ಒಂದೆರಡು ವರ್ಷಗಳಿಂದ ಯೋಚಿಸ್ತಾ ಇದ್ದೇವೆ ನಾವೆಲ್ಲ. ಅದು ನಮಗೆ ಇಂದು ಕಾರ್ಯಗತವಾಗಿದೆ. ಆ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇನೆ. ಬಹುಶಃ 2005 ಏನೋ ಕಾಣುತ್ತದೆ, ಇದೇ ವೇದಿಕೆಯಲ್ಲಿ ಮಾಂಬಾಡಿ ಶಿಷ್ಯವೃಂದವೇ ಎಲ್ಲ ಸೇರಿ ಪೂಜ್ಯ ಗುರುಗಳನ್ನು ನಾವೆಲ್ಲ ಸನ್ಮಾನಿಸಿದ್ದೆವು. ಅದು ಒಂದು ಅಪೂರ್ವವಾದ ಕಾರ್ಯಕ್ರಮವಾಗಿತ್ತು. ಈ ಶಿಷ್ಯ ಸಮಾವೇಶದಲ್ಲೂ ಅಷ್ಟೇ, ನಾವು ಯಾವ ರೀತಿ ಅದನ್ನು ಬೆಳೆಸಬಹುದು ಎಂದು ಯೋಚಿಸಿದಾಗ ಆರಂಭದಲ್ಲಿ ಪೂರ್ವರಂಗದಲ್ಲಿ ಈಗ ಕಲಿತಂತಹ ವಿದ್ಯಾರ್ಥಿಗಳಿಂದಲೇ ಗುರುಗಳ ನಿರ್ದೇಶನದಲ್ಲಿ ಜೊತೆಯಲ್ಲಿ ಹವ್ಯಾಸಿ ಭಾಗವತರುಗಳು, ವೃತ್ತಿಪರ ಭಾಗವತರುಗಳು, ತಾಳಮದ್ದಲೆ ಜೊತೆಯಲ್ಲಿ ಒಂದು ಸಣ್ಣ ಬಯಲಾಟವನ್ನು ಪ್ರಾರಂಭ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದು ಯೋಜಿಸಿದೆವು. ಅದರಂತೆ ಅಲ್ಲದೆ ಇಂದಿನ ವೃತ್ತಿ ಕ್ಷೇತ್ರವನ್ನು ನೋಡಿದರೆ ಸಾಧಾರಣ 50% ಹಿಮ್ಮೇಳದಲ್ಲಿರುವವರು ಮಾಂಬಾಡಿ ಶಿಷ್ಯರು ಅಂತ ಹೇಳಿಕೊಳ್ಳಲು ಹೆಮ್ಮೆ ಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚು ಜನರು ಹವ್ಯಾಸಿ ಕಲಾವಿದರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲು ಮತ್ತೂ ಸಂತೋಷವಾಗ್ತಾ ಇದೆ. ಹಾಗೆ ಈ ಯೋಜಿಸಿದಂಥ ಶಿಷ್ಯ ಸಮಾವೇಶ 2018 ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ, ಗುರುಗಳ ಪ್ರೀತಿಗೆ ನಾವೆಲ್ಲ ಪಾತ್ರರಾಗೋಣ ಎಂದು ಹೇಳುತ್ತಾ ನನ್ನ 2 ಪ್ರಸ್ತಾವನೆ ಮುಗಿಸ್ತೇನೆ. ನಮಸ್ತೆ ಯಕ್ಷಗಾನಂಗಲಿಗೆ. ಎಲ್ಲದರಲ್ಲೂ ದೇವರನ್ನು ಕಾಣುವಂತಹ ಸಂಸ್ಕೃತಿ ನಮ್ಮದು. ಆಗಬಂದಂತಹ ಕಾರ್ಯಕ್ರಮಗಳಲ್ಲೂ ದೇವರನ್ನು ನಾವು ಸ್ವಾಗತಿಸುತ್ತೇವೆ. ಇದೀಗ ಸ್ವಾಗತ ಭಾಷಣಕ್ಕಾಗಿ ನಾನು ಆಮಂತ್ರಿಸ್ತಾ ಇದ್ದೇನೆ ಶ್ರೀ SN ಭಟ್ ಇವರನ್ನು. ಗುರುಗಳ ಸೋದರ ಅಳಿಯನೂ ಹೌದು, ಹಿರಿಯ ಶಿಷ್ಯನೂ ಹೌದು, ಹವ್ಯಾಸಿ ಮದ್ಲೆಗಾರರು ಹೌದು. ಗುರುಭ್ಯೋ ನಮಃ. ನನ್ನ ಪಿತಾಮಹರಾದ ಮಾಂಬಾಡಿ ನಾರಾಯಣ ಭಾಗವತರನ್ನು ನೆನೆಯುತ್ತಾ, ಗುರುಗಳಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರಿಗೆ ವಂದಿಸುತ್ತಾ, ಇಲ್ಲಿ ನೆರೆದ ಎಲ್ಲ ಬಂದವರೇ, ಈ ಒಂದು ಕಾರ್ಯಕ್ರಮ ನಾವು ಒಂದು ಸುಮಾರು 4-5 ತಿಂಗಳಿಂದ ಯೋಜಿಸ್ತಾ ಇದ್ದೆವು. ಯಾಕೆಂದರೆ ಗುರುಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 50 ಈಗ ಮುಗಿಸ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮುಖ್ಯವಾಗಿ ಹಮ್ಮಿಕೊಂಡದ್ದು. ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳ ಬೆನ್ನುಲುಬಾಗಿ ನಿಂತು ಎಲ್ಲ ರೀತಿಯ ಸಹಕಾರ ಕೊಡುತ್ತೇವೆ ಎಂದು ಮೊದಲಾಗಿ ಆಶ್ವಾಸನೆ ಇತ್ತು. ನಮ್ಮೊಂದಿಗೆ ಸಹಕರಿಸ್ತಾ ಬಂದವರು ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಅವರು. ಇವರನ್ನು ನಾನು ನಮ್ಮ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಹಿರಿಯ ಭಾಗವತರಾದ GK ನಾವಡ್ರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೀವಿ. ನಮ್ಮ ನೆಚ್ಚಿನ ಗುರುಗಳಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರನ್ನು ಈ ವಿಶೇಷವಾದ ಸಂದರ್ಭಕ್ಕೆ ನಾನು ಸ್ವಾಗತಿಸ್ತೇನೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುವವರು ಇವರ ಕ್ಲಾಸಿನ ಮೊದಲ ವಿದ್ಯಾರ್ಥಿಯಾಗಿದ್ದ ಒಳಕುಂಜ ಕುಮಾರ ಸುಬ್ರಹ್ಮಣ್ಯ ಅವರು. ಅವರು ದಯವಿಟ್ಟು ವೇದಿಕೆ ಬಂದು ಹೂಗುಚ್ಛ ನೀಡಿ ಗುರುಗಳನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಈ ಒಂದು ವಿಶೇಷ ಅಂದರೆ ನಮ್ಮ ಈ ವೇದಿಕೆಯಲ್ಲಿ ಬನಾರಿ ಯಕ್ಷಗಾನ ಸಂಘದ ಮೂಲಕ ಶಿಕ್ಷಣ ಪಡೆದ ವಿಶ್ವವಿನೋದ ಬನಾರಿಯವರು ಹಾಗೂ ಕುಮಾರ ಸುಬ್ರಹ್ಮಣ್ಯ ಒಳಕುಂಜ ಇದ್ದಾರೆ. ವಿಶೇಷ ಅಂದರೆ ಅವರು ಇಬ್ಬರು ಗುರುಗಳೇ. ಈಗ ಅಂದರೆ ಈ ಮಾಂಬಾಡಿ ಪರಂಪರೆಯನ್ನು ಮುಂದುವರಿಸ್ತಾ ಇರುವಂಥ ಒಂದು ಸಮರ್ಥ ಗುರುಗಳಾಗಿ ಅವರು ರೂಪುಗೊಂಡಿದ್ದಾರೆ. ಇದನ್ನು ಪ್ರತ್ಯೇಕವಾಗಿ ನಾವು ನೆನಪಿಸಲೇಬೇಕು. ನಮ್ಮ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರನ್ನು ಈ ಒಂದು ಕಾಯಕದಲ್ಲಿ ಅತ್ಯಂತ ಬೆನ್ನುಲುಬಾಗಿ ಮನೆಯ ಎಲ್ಲ ಕೈಂಕಾರ್ಯಗಳನ್ನು ಬದಿಗೊತ್ತಿ ಅವರಿಗೆ ಸಹಕಾರವನ್ನು ನೀಡಿ ಒಂದು ಪ್ರೋತ್ಸಾಹಿಸ್ತಾ ಇರುವವರು ಲಕ್ಷ್ಮೀ ಅಮ್ಮನವರು. ಇವರನ್ನು ನಾನು ಈ ಸಮಾರಂಭಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಕುಮಾರಿ ಪ್ರಭಾ ಚಾಣಿಲ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕು.
ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಇರುವವರು ವಿಶ್ವವಿನೋದ ಬನಾರಿಯವರು. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವವಿನೋದ ಬನಾರಿಯವರು ಒಂದು ಭಾಳ ಸುಸಂಸ್ಕೃತ ಕುಟುಂಬದಿಂದ ಬಂದಂಥವರು, ಭಾಳ ವಿದ್ವತ್ ಕುಟುಂಬದಿಂದ ಬಂದವರು ಅಂತ ಹೇಳ್ಬೋದು. ಅವರು ಮನೆಯವರು ಎಲ್ಲವರು ಒಂದು ರೀತಿಯಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟವರೇ. ಅವರ ಅಣ್ಣ ವನಮಾಲಕೇಶ ಭಟ್ರು ಇರ್ಬೋದು, ತಮ್ಮ ಇನ್ನೊಬ್ಬರು, ಎಲ್ಲರೂ ಸಾಹಿತ್ಯದಲ್ಲಿ ಆಸಕ್ತಿ ಇರೋ ರಮಾನಂದ ಬನಾರಿಯವರು ಇರ್ಬೋದು. ಹಾಗೆ ವಿಶ್ವವಿನೋದ ಬನಾರಿಯವರು ಕೇವಲ ಭಾಗವತರು ನಮ್ಮ ಶಿಷ್ಯರು ಮಾತ್ರ, ಪ್ರಸಂಗಕರ್ತರು ಕೂಡ. ಅದೇ ರೀತಿ ಅವರು ಬನಾರಿ ಯಕ್ಷಗಾನ ಸಂಘವನ್ನು ಹಲವು ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ. ಭಾಳ ಅಭಿಮಾನದಿಂದ ಸುಳ್ಳ್ಯದಿಂದ ಬೆಳಗ್ಗೆ 6 ಗಂಟೆ ಹೊರಟು ಇವತ್ತು 8 ಕಾಲಕ್ಕೆ ಇಲ್ಲಿ ತಲುಪಿದ್ದಾರೆ. ಈ ರೀತಿಯ ಒಂದು ಶಿಷ್ಯರ ಒಂದು ಅಭಿಮಾನ ನಾವು ಈ ವರ್ಷ ಇಷ್ಟು 50 ವರ್ಷ ಕಳೆದು ಉಳಿಸಿಕೊಂಡದವರಿಗೆ ನಾವು ತುಂಬ ಕೃತಜ್ಞರಾಗಿದ್ದೇವೆ. ಈ ಸಮಾರಂಭಕ್ಕೆ ಬಂದ ಅವರನ್ನು ನಾವು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಹವ್ಯಾಸಿ ಬಳಗ ಕದ್ರಿ ಇದರ ಕಾರ್ಯದರ್ಶಿಯಾಗಿರುವ ನಮ್ಮ ಶರತ್ ಕುಮಾರ್ ಕದ್ರಿಯವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಕೇಳ್ತೇನೆ. ಶರತ್ ಕುಮಾರ್ ಕದ್ರಿಯವರು ನಮ್ಮ ಹವ್ಯಾಸಿ ಬಳಗ ಕದ್ರಿಯ ಸಂಚಾಲಕರು. ಮಂಗಳೂರಿನಲ್ಲಿ ಎಲ್ಲ ಯಕ್ಷಗಾನ ಕಾರ್ಯಕ್ರಮ ಭಾಳ ಸಮರ್ಥವಾಗಿ ನಿಯಮಬದ್ಧವಾಗಿ ನಡೆಸುವಂತ ಬಂದಿರುವವರು. ಶರತ್ರವರಿಗೆ ಅಭಿನಂದನೆಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ಕ್ಲಪ್ತ ಸಮಯದಲ್ಲಿ ಹಾಜರಿದ್ದು ನಮಗೆ ಪ್ರೋತ್ಸಾಹ ನೀಡಲು ಬಂದಂತಹ ಎಲ್ಲ ಶಿಷ್ಯವೃಂದ, ಮಾಂಬಾಡಿಯವರ ಅಭಿಮಾನಿ ಶಿಷ್ಯವೃಂದವನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಜೊತೆಗೆ ವಿಶೇಷವಾಗಿ ನಮ್ಮ ಮಾಂಬಾಡಿ ಕುಟುಂಬದ ಎಲ್ಲ ಸದಸ್ಯರು ಸುಮಾರಾಗಿ ಇವತ್ತು ಬಂದಿದ್ದಾರೆ. ಅವರ ಅಣ್ಣಂದರಿದ್ದಾರೆ, ಅಣ್ಣ ಇದ್ದಾರೆ, ಗೋಪಾಲಕೃಷ್ಣ ಭಟ್ರು ಇದ್ದಾರೆ, ತಮ್ಮ ಗಣಪತಿ ಭಟ್ರು ಇದ್ದಾರೆ, ಅದೇ ರೀತಿ ಹರೀಶ್ ಮಾಂಬಾಡಿ ಇದ್ದಾರೆ. ಹಾಗೆ ಮಾಂಬಾಡಿಯವರ ಅದೇ ರೀತಿ ಅವರ ಒಂದು ವೃತ್ತಿಯನ್ನು ಒಂದು ಹವ್ಯಾಸವಾಗಿ ಸ್ವೀಕರಿಸಿ ಬೆಂಗಳೂರಿನಲ್ಲಿಯೂ ಅದನ್ನು ಪಸರಿಸುತ್ತಿರುವಂಥ ವೇಣುಗೋಪಾಲ್ ಮಾಂಬಾಡಿ ಇದ್ದಾರೆ. ಈಕೆ ಎಲ್ಲರೂ ಬಂದವರು ನಾನು ನಮ್ಮ ಈ ಸಂಘಟಕರ ಪರವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಯಾಗಿ ನಮ್ಮನ್ನು ಸಹಕರಿಸುತ್ತಿರುವವರು ಪತ್ರಿಕಾ ಮಾಧ್ಯಮದವರು. ಅವರನ್ನು ನಾನು ನಮ್ಮ ಸಂಘಟಕರ ಪರವಾಗಿ ಸ್ವಾಗತಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ನಿಮ್ಮ ಸಹಕಾರವನ್ನು ಕೋರುತ್ತಾ ಥ್ಯಾಂಕ್ ಯು. ಮನೆ ಮನೆಯಲ್ಲೂ ಈ ಕಾರ್ಯಕ್ರಮವನ್ನು ನೀವು ನಮ್ಮ ಕುಡ್ಲ ವಾಹಿನಿಯ ಮೂಲಕ ವೀಕ್ಷಿಸಬಹುದು. ಹಾಗೆ ವೀಕ್ಷಿಸ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮ ಆರಂಭ ಆಗಬೇಕಾದರೆ ದೀಪ ಪ್ರಜ್ವಲನದ ಮೂಲಕ ಅದನ್ನು ನಡೆಸುವಂತಹದ್ದು ನಮ್ಮ ಸಂಪ್ರದಾಯ. ದೀಪ ಕೇವಲ ಹಣತೆಯನ್ನು ಮಾತ್ರ ಬೆಳಗುವುದಲ್ಲ, ನಮ್ಮೊಳಗಿರುವಂತಹ ಆತ್ಮ ಎಂಬ ದೀಪ ಅದು ಬೆಳಗುವಂತಾಗಲಿ ಎನ್ನುವುದಕ್ಕೆ ನಾವು ಅದನ್ನು ಸಮೀಕರಿಸ್ತಾ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಪೂಜ್ಯ ಗುರುಗಳಾಗಿರುವಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರು ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಕೂಡಿಕೊಂಡು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾಂಬಾಡಿ ಶಿಷ್ಯ ಸಮಾವೇಶದ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯ ಬಳಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಯಾರನ್ನು ಪ್ರತ್ಯೇಕವಾಗಿ ಹೆಸರಿಸದೆ ಪ್ರತಿಯೊಬ್ಬರು ಯಾರ್ಯಾರು ಈ ಹೊತ್ತು ಇಲ್ಲಿ ಉಪಸ್ಥಿತರಿದ್ದೀರಿ, ದಯವಿಟ್ಟು ನೀವೆಲ್ಲರೂ ಈ ಕ್ಷಣ ನಮ್ಮೊಂದಿಗೆ ಭಾಗಿಗಳಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದೀಪಂ ಜ್ಯೋತಿ ಜನಾರ್ದನ, ದೀಪೇನ ಹರತೆ ಪಾಪಂ, ಸಂಧ್ಯಾ ದೀಪಂ ನಮೋಸ್ತುತೆ. ಯಕ್ಷಗಾನದ ಚಂಡೆ, ಮದ್ದಳೆ, ಭಾಗವತಿಕೆ ಈ ಮೂರು ಕಲಾ ಪ್ರಕಾರಗಳಲ್ಲಿ ನೂರಾರು ಮಕ್ಕಳ ಒಳಗೆ ಜ್ಞಾನ ದೀಪವನ್ನು ಬೆಳಗಿದಂತಹ ನಮ್ಮ ಪೂಜ್ಯ ಗುರುಗಳಾದಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರ ಗುರು ನುಡಿಗಾಗಿ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೇವೆ. ಇದೀಗ ಉದ್ಘಾಟನಾ ನುಡಿ ಪೂಜ್ಯ ಗುರುಗಳಿಂದ. ಶ್ರೀ ಗುರುಭ್ಯೋ ನಮಃ. ಸಮಾವೇಶದ ಸಮಿತಿಯ ಗೌರವಾಧ್ಯಕ್ಷರಾದ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರೇ,
ಮತ್ತು ನನ್ನ ಭಾಗವತಿಯ ಕ್ಲಾಸ್ನಲ್ಲಿ ಪ್ರಥಮವಾಗಿ ಸಹಕರಿಸಿದಂಥ ವಿಶ್ವವಿನೋದ ಬನಾರಿಯವರೇ, ಮತ್ತು ಇಲ್ಲಿ ಸೇರಿದಂಥ ನನ್ನ ಶಿಕ್ಷಕನ ಕೆಲಸಕ್ಕೆ ಸಹಕರಿಸಿದ, ಯೋಗ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿತ ಎಲ್ಲ ಕಲಾಭಿಮಾನಿ ಬಂಧುಗಳೇ, ಹಿಮ್ಮೇಳ ಶಿಕ್ಷಣದ ಒಂದು ಮೊದಲ ಪಾಠಗಳಲ್ಲಿ ಅದನ್ನು ಶಿಕ್ಷಣ ಕೊಡ್ತಾ ಒಂದು 50 ವರ್ಷಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಇಲ್ಲಿ ನಡೆಯುವ ಕಾರ್ಯಕ್ರಮ ಈಗ ಉದ್ಘಾಟನೆ ಆಗಿರ್ತದೆ. ಇದರಲ್ಲಿ ಒಂದು 3 ಪ್ರತಿ ಅಂದರೆ ವೃತ್ತಿ ಮೊದಲ ಪಾಠಗಳನ್ನು ಕಲಿತು ವೃತ್ತಿ ಮಾಡ್ತಾ ಇರುವವರು, ಮತ್ತು ಹವ್ಯಾಸಿಯಾಗಿ ಕೆಲಸ ಮಾಡ್ತಾ ಇರುವವರು, ಮತ್ತು ಈಗ ಕಲಿತಾ ಇದ್ದು ಒಂದು ವೇದಿಕೆಯಲ್ಲಿ ಪ್ರದರ್ಶನಕ್ಕೆಲ್ಲ ಕೊಡುವವರು ಇನ್ನಲ್ಲಿ ಸೇರಿಸಿ ನಡೆಯುವಂಥ ಈ ಕಾರ್ಯಕ್ರಮ ಇಲ್ಲಿ ಮುಂದೆ ನಡೆಯಲಿದೆ. ಈ ಕಾರ್ಯಕ್ರಮಗಳಿಗೆಲ್ಲ ಎಲ್ಲರೂ ಪೂರ್ಣ ರೀತಿಯ ಸಹಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಇಲ್ಲಿ ನಡೆಯುವ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಪ್ರಾರಂಭದ 2 ಮಾತುಗಳನ್ನು ಮುಗಿಸ್ತೇನೆ. ಗುರುವಿನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಈಗ ಡಾಕ್ಯುಮೆಂಟೇಷನ್ ಯುಗ, ಎಲ್ಲವೂ ದಾಖಲೆ ಆಗ್ತಾ ಹೋಗ್ತದೆ. ನಮ್ಮ ಈಗಿನ ಕಾಲಕ್ಕಿಂತ ಸುಮಾರು 60-70 ವರ್ಷಗಳ ಹಿಂದೆ ಅಥವಾ 100 ವರ್ಷಗಳ ಹಿಂದೆ ಯಾರ್ಯಾರು ಯಾವ ಸಾಧನೆಯನ್ನು ಮಾಡಿದರು ಹೇಳುವುದಕ್ಕೆ ಅಲ್ಲೋ ಇಲ್ಲೋ ಒಂದೆರಡು ಭಾವಚಿತ್ರ ಬಿಟ್ಟರೆ ನಮಗೆ ಯಾವ ಅದು ಹೀಗೆ ಆಗಿದೆ ಅನ್ನೋದಕ್ಕೆ ಯಾವುದೇ ದಾಖಲೆ ಸಿಗುವುದಿಲ್ಲ. ಆದರೆ ಈಗ ವರ್ತಮಾನದಲ್ಲಿ ನಾವು ನಿಜವಾಗಿಯೂ ಪುಣ್ಯವಂತರು, ಎಲ್ಲವನ್ನು ದಾಖಲು ಮಾಡಿಕೊಳ್ಳುವುದಕ್ಕೆ ನಮಗೆ ಅವಕಾಶವಿದೆ. ಈ ಸಂದರ್ಭವನ್ನೇ ನಮ್ಮ ಮಾಂಬಾಡಿ ಶಿಷ್ಯ ವೃಂದದವರು ಅದನ್ನೇ ಬಳಸಿಕೊಂಡು ಪೂಜ್ಯ ಗುರುಗಳಾದಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರ ಪರಂಪರೆಯಿಂದ, ಅವರ ತಂದೆಯ ಪರಂಪರೆಯಿಂದ ಮಾಂಬಾಡಿ ನಾರಾಯಣ ಭಾಗವತರಿಂದ ಬಂದಂತಹ ಹಿಮ್ಮೇಳ ಪಾಠದ ಒಂದು ಶೈಲಿಯನ್ನು ಮುಂದಿನ ಹಲವಾರು ಪೀಳಿಗೆಗಳವರೆಗೆ ಶಾಶ್ವತವಾಗಿ ದಾಖಲಾಗಬೇಕು ಎನ್ನುವ ನೆಲೆಯಲ್ಲಿ ಸಿಡಿಯೊಂದನ್ನು ಮಾಡಿದ್ದಾರೆ. ಆ ಸಿಡಿಯ ಹೆಸರು ಮಾಂಬಾಡಿ ಶೈಲಿ. ಇಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ನಾವೆಲ್ಲ ಶಿಷ್ಯವೃಂದದವರು ಸಮಿತಿಯ ಪರವಾಗಿ ಸೇರಿ ಗುರುಗಳ ಮೂಲಕ ಮಾಡಿಸಿದ್ದೇವೆ. ಇದೀಗ ಆ ಮಾಂಬಾಡಿ ಶೈಲಿ ಎನ್ನುವಂತಹ ಧ್ವನಿತಟ್ಟೆಯನ್ನು ಲೋಕಾರ್ಪಣೆಗೊಳಿಸುವಂತಹ ಕ್ಷಣ. ಇದನ್ನು ನೆರವೇರಿಸಿಕೊಡಬೇಕು ಎನ್ನುವ ಹಾಗೆ ಗುರುಗಳ ಪ್ರಪ್ರಥಮ ಶಿಷ್ಯರಾಗಿರುವಂತಹ ಶ್ರೀ ವಿಶ್ವವಿನೋದ ಬನಾರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಶೇಷ ಅಂತ ಹೇಳಿದರೆ ಈ ಧ್ವನಿತಟ್ಟೆಯಲ್ಲಿ ಭಾಗವತಿಕೆ ಮಾಡಿದವರು ಪೂಜ್ಯ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಗುರುಗಳೇ ಅನ್ನುವುದು ವಿಶೇಷವಾದಂತಹ ದಾಖಲಾಗಬೇಕಾದಂತಹ ಒಂದು ವಿಚಾರ. ಇದರಲ್ಲಿ ಚಂಡಿ ಸಾಥ್ ನೀಡಿದವರು ಪದ್ಯಾಣ ಶಂಕರನಾರಾಯಣ ಭಟ್, ಪ್ರಖ್ಯಾತ ಮದ್ಲೆಗಾರರು. ಹಾಗೆ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್ ಅವರು ಕೂಡ ಮದ್ಲೆಗಾರರಾಗಿ ಸಾಥ್ ನೀಡಿದ್ದಾರೆ. ಅಲ್ಲದೆ ಗುರುಗಳ ಶಿಷ್ಯರಾಗಿರುವಂತಹ ನೆಕ್ಕರೆ ಮೂಲೆ ಗಣೇಶ್ ಭಟ್ ಇವರ ಮದ್ದಲೆಯ ಸಹಕಾರ ಕೂಡ ದಾಖಲಾಗಿದೆ. ಜೋರಾದ ಕರತಾಡನದೊಂದಿಗೆ ಇದನ್ನು ಪ್ರೋತ್ಸಾಹಿಸಬೇಕು, ಈ ಸಂಭ್ರಮದ ಕ್ಷಣದಲ್ಲಿ ನೀವು ಭಾಗಿಗಳಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಿಷ್ಯಾದಿಚ್ಛೇತ್ ಪರಾಜಯಂ, ಗುರುವಾದವರು ಸಾಮಾನ್ಯವಾಗಿ ಬಯಸುವುದು ಇದನ್ನೇ, ತಮಗಿಂತ ತಮ್ಮ ಶಿಷ್ಯರು ಹಿರಿದು ಸಾಧನೆಯನ್ನು ಮಾಡಿದಾಗ ಸಂಭ್ರಮಿಸುವವರು. ಅಂತಹ ಗುರುಶ್ರೇಷ್ಠರಲ್ಲಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಒಬ್ಬರು. ಅವರ ಹಿರಿಯ ಶಿಷ್ಯರಾಗಿರುವಂತಹ ಶ್ರೀ ವಿಶ್ವವಿನೋದ ಬನಾರಿಯವರು ಗುರುಗಳ ಪ್ರಪ್ರಥಮ ಶಿಷ್ಯ, ಭಾಗವತಿಕೆಯಲ್ಲಿ ತರಬೇತಿಯನ್ನು ಪಡೆದು ಹೆಸರುವಾಸಿಯಾದವರು. ಸಾಹಿತಿಯೂ ಹೌದು, ಮಾತ್ರವಲ್ಲ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಬನಾರಿ ಎನ್ನುವುದನ್ನು ತಮ್ಮ ನಿರ್ದೇಶನದಲ್ಲಿ ನಡೆಸಿಕೊಂಡು ಬರುತ್ತಾ 100 ಯಕ್ಷಗಾನೀಯ ಚಟುವಟಿಕೆಗಳನ್ನು ನಡೆಸಿದವರು ಮಾತ್ರವಲ್ಲ, ಕೆಲವು ಆಸಕ್ತರಿಗೆ ಈ ಹಿಮ್ಮೇಳದ ತರಬೇತಿಯನ್ನು ನೀಡಿದ ಅನುಭವಿಗಳು. ಇದೀಗ ಸಿಡಿಯನ್ನು ಬಿಡುಗಡೆಗೊಳಿಸಿದಂತಹ ಶ್ರೀ ವಿಶ್ವವಿನೋದ ಬನಾರಿ ಅವರಿಂದ 2 ಮಾತು. ಕೀರ್ತಿಶೇಷ ಮಾಂಬಾಡಿ ನಾರಾಯಣ ಭಾಗವತರನ್ನು ಮನಸಾ
ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಸನ್ಮಾನ್ಯ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರಿಗೆ, ಗುರುಗಳಾದಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರಿಗೆ, ಅವರ ಸಹಧರ್ಮಿಣಿಯವರಿಗೆ, ಸಮಸ್ತ ಸಜ್ಜನ ಸಭಾಸದರಿಗೆ ವಂದಿಸುತ್ತಾ ಒಂದೆರಡು ಮಾತುಗಳು. ದೀಪ ಬೆಳಗಿಸುವುದರ ಮೂಲಕ ಈಗಾಗಲೇ ಆರಂಭಗೊಂಡಂತಹ ಮಾಂಬಾಡಿ ಶಿಷ್ಯ ಸಮಾವೇಶ ಸಮಾರಂಭವು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ಅವಿನಾಭಾವ ಸಂಬಂಧಗಳಿಂದ ಕೂಡಿದಂತಹ ಗುರು ಶಿಷ್ಯ ಸಂಬಂಧವು ಮತ್ತಷ್ಟು ಉದ್ದೀಪನಗೊಳ್ಳಲು ಇಂತಹ ವೇದಿಕೆಗಳು ಬಹಳಷ್ಟು ಸಹಕಾರಿಯಾಗಲಿವೆ. ಮಾಂಬಾಡಿ ಇದು ಯಕ್ಷಗಾನ ಹಿಮ್ಮೇಳ ಶಿಕ್ಷಣ ಕ್ಷೇತ್ರದಲ್ಲಿ ಜನಜನಿತವಾದಂತಹ ಒಂದು ದೊಡ್ಡ ಹೆಸರು. ಯಕ್ಷಗಾನ ಭೂಪಟದಲ್ಲಿ ಚಿರಸ್ಥಾಯಿಯಾಗಿ ನೆಲೆದಿಂತ ಮೂರಕ್ಷರದ ಈ ಮಾಂಬಾಡಿಯು ಸಮಸ್ತ ಯಕ್ಷಗಾನ ಹಿಮ್ಮೇಳನಕ್ಕೆ ಸಂಬಂಧಿಸಿದ ಒಂದು ಸಂಶೋಧನಾ ಕೇಂದ್ರವಾಗಿದೆ ಎಂದರೆ ಖಂಡಿತವಾಗಿಯೂ ತಪ್ಪಾಗಲಾರು. ಹಿರಿಯ ಮಾಂಬಾಡಿ ಭಾಗವತರ ಸಂಶೋಧನಾ ಶಿಕ್ಷಣದ ಹಾದಿಯನ್ನು ಹೆದ್ದಾರಿಯಾಗಿಸಿಕೊಂಡು ಮತ್ತೆ ವಿಸ್ತರಿಸುತ್ತಿರುವಂಥವರು ನಮ್ಮ ಗುರುಗಳಾದಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರು. 1968 ಒಂದು ಶುಭ ಸುಮುಹೂರ್ತದಲ್ಲಿ ನಮ್ಮ ಬನಾರಿ ಶ್ರೀಗೋಪ